श्री राम समर्थ डिसेंबर 31 नामू चिरंतनवागिरुत्तदे अदक्के समाप्ति इरुवदिल्ल 13 कोटि रामनाम जपद समाप्ति एंदु आद निरूपणे निजवागि नोडिदरे नावु माडुव जपद समाप्तियु अज्ञानदिंदले एकेंदरे नामू चिरंतन हागू कालातीतवागिरुत्तदे अदर महात्म्य तिळियुवुदु बहळ कठिणविरुत्तदे ಭಗವಂತರಿಗೆ ಅತ್ಯಂತ ಪ್ರಿಯವಾದುದೆಂದರೆ ಅವನ ನಾಮವಾಗಿರುತ್ತದೆ. ಅದನ್ನು ತೆಗೆದುಕೊಂಡರೆ ಅವನು ನಮ್ಮವನಾಗುತ್ತಾನೆ. ಭಗವಂತನು ನಾಮದ ಹೊರತು ಇರಲು ಶಕ್ಯವೇ ಇಲ್ಲ. ತ್ರಿವೇಣಿ ಸಂಗಮವೆಂದರೆ ಭಗವಂತ, ಭಕ್ತ ಹಾಗೂ ಭಗವನ್ ನಾಮ. ಎಲ್ಲಿ ಭಗವಂತನಿರುತ್ತಾನೋ ಅಲ್ಲಿ ಭಕ್ತ ಹಾಗೂ ನಾಮ ಇದ್ದೇ ಇರುತ್ತಾರೆ, ಹಾಗೂ ಎಲ್ಲಿ ಭಕ್ತನಿರುತ್ತಾನೋ ಅಲ್ಲಿ ನಾಮ ಹಾಗೂ ಭಗವಂತ ಇರುತ್ತಾರೆ. ನೀವೆಲ್ಲರೂ ಬಹಳ ಸೇವೆ ಮಾಡುತ್ತೀರಿ. ನಿಜವಾಗಿಯೂ ಜಪದ ಸಾಂಗತ ಮಾಡಿ ನೀವು ರಾಜರಿಗೂ ಸಂಕೋಚವೆನಿಸುವಂತಹ ಉತ್ಸವ ಆಚರಿಸಿರುತ್ತೀರಿ. ಈಗ ಭಗವಂತನ ಹತ್ತಿರ ಒಂದೇ ಒಂದು ಬೇಡುವುದೆಂದರೆ ತಿರುಗಿ ಏನೂ ಅಪೇಕ್ಷೆಯಾಗದಿರುವಂತೆ ಅನುಗ್ರಹಿಸು. ನಾವು ಅತ್ಯಂತ ಕ್ಷುದ್ರವಾದದ್ದನ್ನು ಬೇಡಿದರೆ ಭಗವಂತನು ನಗುತ್ತಾನೆ. ಏಕೆಂದರೆ ನಾವು ಇಷ್ಟು ದೊಡ್ಡದಾತ ಇರಲಿಕ್ಕಾಗಿ ನೀವು ಎಷ್ಟು ಕ್ಷುಲ್ಲಕವಾದದ್ದನ್ನು ಬೇಡುತ್ತಿರುವಿರಲ್ಲ ಅನ್ನುತ್ತಾನೆ. ಆದ್ದರಿಂದ ಈಗ ಅವನ ಹತ್ತಿರ, ದೇವ, ನನ್ನ ಸಮಾಧಾನ ನಿರಂತರ ಉಳಿಯುವಂತೆ ಹಾಗೂ ನಿನ್ನ ನಾಮದಲ್ಲಿ ಪ್ರೇಮ ಉಂಟಾಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಬೇಕು. ಭಗವಂತನಿಗೆ ಪೂರ್ಣ ಶರಣು ಹೋಗಿ, ಭಗವಂತನೇ, ನಾನು ಹೀಗೆ ಇರುತ್ತೇನೆ, ನನ್ನಲ್ಲಿ ಸುಧಾರಣೆಯಾಗುವುದು ನನ್ನಿಂದ ಶಕ್ಯವಿಲ್ಲ, ನಾನು ನಿನ್ನ ನಾಮವನ್ನು ಸಾಯುವವರೆಗೂ ತೆಗೆದುಕೊಂಡರೆ ಮಾತ್ರ ಉದ್ಧಾರವಾಗುತ್ತೇನೆ ಎಂದು ಕೇಳಿಕೊಳ್ಳಬೇಕು. ಸ್ತ್ರೀಯರು ಒಂದೇ ಒಂದು ನಿಯಮವನ್ನಿಟ್ಟುಕೊಳ್ಳಬೇಕು. ಪತಿಯು ಭಗವಂತನಿಗೆ ಸಮಾನವೆಂದು ತಿಳಿದು ದೇಹದಿಂದ ಅವನವಳಾಗಿ ಮನಸ್ಸಿನಿಂದ ಭಗವಂತನವಳಾಗಬೇಕು. ಪ್ರಪಂಚವನ್ನು ಪರಮಾರ್ಥದ ಲಾಭವಾಗುವುದಕ್ಕಾಗಿ ಮಾಡಬೇಕು. ಎಲ್ಲಿಯೂ ಆಸಕ್ತರಾಗಬಾರದು. ಯಾವುದೇ ಉಪಾಧಿಯಲ್ಲಿ ಸಿಕ್ಕಿಕೊಳ್ಳಬಾರದು. ಉಪಾಧಿ ರಹಿತರಾಗಲು ಸಾಧನವೆಂದರೆ ಉಪಾಧಿ ರಹಿತವಾಗಿರುವ ಭಗವಂತನ ನಾಮವನ್ನು ನಿರಂತರ ತೆಗೆದುಕೊಳ್ಳುವುದು. ನಾಮ ತೆಗೆದುಕೊಳ್ಳುವುದರಿಂದ ಶ್ರದ್ಧೆಯು ದೃಢವಾಗುತ್ತದೆ ಹಾಗೂ ನಾಮದ ರುಚಿಯು ಹತ್ತುತ್ತದೆ. ನೀರು ಹೆಪ್ಪುಗಟ್ಟುವುದರಿಂದ ಮಂಜುಗಡ್ಡೆ ಆಗುತ್ತದೆ. ಅದರಂತೆ ನಾಮ ತೆಗೆದುಕೊಳ್ಳುವುದರಿಂದ ಶ್ರದ್ಧೆಯು ಗಟ್ಟಿಯಾಗುತ್ತದೆ. ಶ್ರದ್ಧಾವಂತರಾದದ್ದಾದರೆ ಭಗವಂತನು ನಿಮ್ಮನ್ನು ಭೇಟಿಯಾಗಲೇಬೇಕಾಗುತ್ತದೆ. ನೀವು ಅಖಂಡ ನಾಮ ತೆಗೆದುಕೊಳ್ಳುತ್ತಿರಬೇಕು. ಅಂದರೆ ಭಗವಂತನು ನಿಮಗೆ ನಿಶ್ಚಿತವಾಗಿ ದರ್ಶನ ಕೊಡುತ್ತಾನೆ ಎಂಬ ವಿಷಯದಲ್ಲಿ ಸಂಶಯ ತಾಳಬೇಡಿರಿ. ಪರಮಾರ್ಥ ಹಾಗೂ ವ್ಯವಹಾರಗಳ ಉತ್ತಮ ಸಂಬಂಧ ಜೋಡಿಸಬೇಕು. ಪರಮಾರ್ಥದ ವಿಷಯದಲ್ಲಿ ಇಲ್ಲದ ಸಂಶಯ ಹೊಂದಬಾರದು. ಇಂದಿನಿಂದ ನಾವು ನಮ್ಮ ಮಗನನ್ನು ಎಷ್ಟು ಆತ್ಮೀಯತೆಯಿಂದ ಕರೆಯುತ್ತೇವೆಯೋ ಅಷ್ಟೇ ಆತ್ಮೀಯತೆಯಿಂದ ಭಗವಂತನನ್ನು ಕರೆಯಬೇಕು. ಹಾಗೂ ಈವರೆಗೂ ಎಷ್ಟು ಆಸ್ಥೆಯಿಂದ ಭಗವಂತನ ನಾಮ ತೆಗೆದುಕೊಂಡಿರುತ್ತೇವೆಯೋ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಆಸ್ಥೆಯಿಂದ ಹಾಗೂ ನಿಷ್ಠೆಯಿಂದ ಅದನ್ನು ತೆಗೆದುಕೊಳ್ಳಿರಿ. ಮರಣ ಸಮಯದಲ್ಲಿ ಎಲ್ಲಕ್ಕಿಂತಲೂ ಕೊನೆಗೆ ಹೊರಬರುವ ವಸ್ತುವೆಂದರೆ ಭಗವಂತನ ನಾಮವಾಗಿರಬೇಕು. ನಾಮದಲ್ಲಿ ಕೊನೆಯ ಶ್ವಾಸ ಹೋಗಬೇಕು. ನಾಮ ಎಷ್ಟು ಆಳದವರೆಗೆ ಹೋಗಬೇಕೆಂದರೆ ಅದು ಪ್ರಾಣದ ಜೊತೆಗೆ ಹೊರಗೆ ಬರಬೇಕು. ಈ ರೀತಿ ಯಾರು ನಾಮ ತೆಗೆದುಕೊಳ್ಳುತ್ತಾರೋ ಅವರಿಗೆ ದೇಹದ ಸುಖ ದುಃಖದ ಅರಿವೇ ಇರುವುದಿಲ್ಲ. ಅವನು ಆನಂದದಲ್ಲಿಯೇ ಇರುತ್ತಾನೆ. ರಾಮನು ಅವರ ಕಲ್ಯಾಣ ಮಾಡುವನೆಂದು ವಿಶ್ವಾಸವಿರುತ್ತದೆ. ಇಂದಿನ ಮುಖ್ಯ ವಿಚಾರ, ನಾಮದಲ್ಲಿ ಕೊನೆ ಶ್ವಾಸ ಹೋಗುವುದಕ್ಕಾಗಿ ಇಂದಿನಿಂದ ನಿರಂತರ ನಾಮದಲ್ಲಿರುವ ಪ್ರಯತ್ನ ಮಾಡಿರಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.